प्राइम न्यूज के स्वागत नानु नव्य हेडलाइंस बेल्लंबेळके राज्यद विविधेडे आईटी रेड उद्यमिगळिगे शॉक कोट्ट अधिकारिगळु अक्रम आस्ति संपादने कप्पु हण संग्रह आरोपद हिन्नेले दाळि ಮಧ್ಯಪ್ರದೇಶದಲ್ಲಿನ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 49ಕ್ಕೆ ಏರಿಕೆ ಎಲ್ಲ ಮೃತದೇಹಗಳನ್ನು ಕಾಲುವೆಯಿಂದ ಹೊರತೆಗೆದ ಸಿಬ್ಬಂದಿ ಮುಕ್ತಾಯಗೊಂಡ ರಕ್ಷಣಾ ಕಾರ್ಯ ವಾಣಿಜ್ಯ ನಗರಿಯಲ್ಲೂ ಜೋರಾಗಿದೆ ಬಿಟ್ಕಾಯಿನ್ ದಂತೆ ಬಿಟ್ಕಾಯಿನ್ ಹಿಂದೆ ಬಿದ್ದು ಲಕ್ಷಾಂತರ ರೂಪಾಯಿ ಕಳೆದುಕೊಂಡ ಉದ್ಯಮಿ ಪೊಲೀಸರಿಂದ ತೀವ್ರಗೊಂಡಿದೆ ತನಿಖೆ स्वातंत्र्य भारतदल्लि मोदल बारिगे गल्लु शिक्षेगे गुरियाद महिळे प्रेमी जोते सेरि कुटुंबस्थर हत्ये माडिद शबनम्गे मरण दंडने एरडु बारि नेणु बिगियुव स्थळद परिशीलने नडेसिद सिब्बंदि जल्लिकट्टु क्रीडे नोडलु बंद वेळे एत्तु गुद्दि युवक सावु तमिळ्नाडिन कृष्णगिरियल्लि नडेद घटने प्रकरण दाखलिसिकोंड पोलीसरु राजधानी बेंगलूरु सेरिदंते विविध जिल्लेगळल्लि इंदु बेळगे आईटी इलाके अधिकारिगळु उद्यमिगळिगे शॉक अन्नु कोट्टिद्दारे हलवु मेडिकल कॉलेजु शिक्षण संस्थेगळु आस्पत्रेगळु कचेरिगळ मेले एककालक्के दाळि नडेसि दाखले परिशीलिसिद्दारे बेंगलूरिन हेसरघट्ट रस्तेयल्लिरुव सप्तगिरि मेडिकल कॉलेज कुंबळगोडिन प्रतिष्ठित बिजिएस शिक्षण संस्थे देवनहळ्ळि आकाश मेडिकल कॉलेज तुमकूरिन श्रीदेवी कॉलेज मंगळूरिन ख्यात उद्यमि बिआर शेट्टि अवरिगे सेरिद शिक्षण संस्थेगळु आस्पत्रेगळु कचेरिगळ मेले अधिकारि ದಾಳಿ ನಡೆಸಿದ್ದಾರೆ ಅಲ್ಲಿನ ದಾಖಲೆಗಳು ಕಡತಗಳನ್ನು ಪರಿಶೀಲಿಸಿದ್ದಾರೆ ಮಂಗಳೂರಿನ ಎಜೆ ಶೆಟ್ಟಿ ಅವರ ಬೆಂದೂರುವೆಲ್ನಲ್ಲಿರುವಂತಹ ನಿವಾಸದ ಮೇಲೆ ಎಜೆ ಆಸ್ಪತ್ರೆ ಎನೆಪೋಯ ಆಸ್ಪತ್ರೆ ಮೇಲೆ ದಾಳಿ ನಡೆದಿದೆ ಶ್ರೀನಿವಾಸ್ ಮೆಡಿಕಲ್ ಕಾಲೇಜು ಕಣಚೂರು ಆಸ್ಪತ್ರೆ ಮೇಲೆ ಕೂಡ ದಾಳಿ ನಡೆದಿದೆ ತುಮಕೂರು ನಗರದ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು 60 ಇನೋವೋ ಕಾರಿನಲ್ಲಿ ಆಗಮಿಸಿರುವಂತಹ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ತಪಾಸಣೆ ನಡೆಸಿದ್ದಾರೆ ಶ್ರೀದೇವಿ ವಿದ್ಯಾಸಂಸ್ಥೆ ಮಾಜಿ ಶಾಸಕ ಬಿಜೆಪಿ ಮುಖಂಡ ಡಾಕ್ಟರ್ ಎಂ ಆರ್ ಹುಲಿ ನಾಯಕರವರಿಗೆ ಸೇರಿದಾಗಿದೆ ಬೆಂಗಳೂರಿನ ಸಪ್ತಗಿರಿ ಮೆಡಿಕಲ್ ಕಾಲೇಜು ಮಾಲೀಕ ದಯಾನಂದ ಅವರ ನಿವಾಸದ ಮೇಲೆ ಕೂಡ ದಾಳಿ ನಡೆದಿದೆ ಅಕ್ರಮ ಆಸ್ತಿ ಸಂಪಾದನೆ ಕಪ್ಪು ಹಣ ಸಂಗ್ರಹದ ಆರೋಪವಿದ್ದು ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟಿಗಾಗಿ ಲಕ್ಷ ಲಕ್ಷ ಸುಲಿಗೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇತ್ತು ಆಸ್ಪತ್ರೆಗಳಲ್ಲಿ ರೋಗಿಗಳಿಂದ ಚಿಕಿತ್ಸೆ ಹೆಸರಿನಲ್ಲಿ ಲಕ್ಷಗಟ್ಟಲೆ ಹಣ ಪೀಕ್ಲಾಗ್ತಾ ಇತ್ತು ಸರಿಯಾದ ಆದಾಯ ತೆರಿಗೆ ವಿವರ ನೀಡ್ತಾ ಇಲ್ಲ ತೆರಿಗೆಯನ್ನು ಕಟ್ತಾ ಇಲ್ಲ ಎಂಬ ಆರೋಪ ಕೇಳಿಬರ್ತಾ ಇತ್ತು ಈ ಸಂಬಂಧ ದಾಳಿ ನಡೆದಿದೆ ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಬೆಳಗಾವಿ ಮೂಲದ ಶಿವಲಿಂಗ ಪಾಟೀಲ್ನನ್ನ ಸಿಸಿಬಿ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ ಈ ಕುರಿತಂತೆ ಮಾಹಿತಿ ನೀಡಿದಂತಹ ಸಿಸಿಬಿ ಜಂಟಿ ಕಮಿಷನರ್ ಸಂದೀಪ್ ಪಾಟೀಲ್ ಆರೋಪಿಯನ್ನ ಬೆಳಗಾವಿಯಲ್ಲಿ ಬಂಧಿಸಲಾಗಿದೆ ಈತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಕೋಚಿಂಗ್ ಸೆಂಟರ್ ಅನ್ನು ನಡೆಸುತ್ತಾ ಇದ್ದ ಒಂದು ವರ್ಷದ ಹಿಂದೆ ಸೆಂಟರ್ ಮುಚ್ಚಿದ್ನು ಈಗಾಗಲೇ ಬಂಧಿತ ಆರೋಪಿ ರಾಜಪ್ಪನಿಂದ ಪ್ರಶ್ನೆ ಪತ್ರಿಕೆ ತರಿಸಿಕೊಳ್ತಾ ಇದ್ನು ಆ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಅಭ್ಯರ್ಥಿಗಳಿಗೆ ನೀಡ್ತಾ ಇದ್ದುದಾಗಿ ತಿಳಿಸಿದ್ದಾರೆ ಮಧ್ಯಪ್ರದೇಶದ ಸಿದಿ ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಪ್ರಯಾಣಿಕರಿದ್ದ ಬಸ್ಸು ಕಾಲುವೆಗೆ ಬಿದ್ದ ಪರಿಣಾಮ ಹಲವರು ಸಾವನ್ನಪ್ಪಿದ್ದು ಇದೀಗ ಸಾವನ್ನಪ್ಪಿದವರ ಸಂಖ್ಯೆ 49ಕ್ಕೆ ಏರಿಕೆಯಾಗಿದೆ ಇಂದು ಬೆಳಗ್ಗೆ ಮತ್ತಿಬ್ಬರ ಶವಗಳನ್ನು ಪತ್ತೆ ಮಾಡಲಾಗಿದೆ ರಕ್ಷಣಾ ಕಾರ್ಯ ಮುಕ್ತಾಯಗೊಂಡಿದ್ದು ಎಲ್ಲಾ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಎಂದು ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ನಿನ್ನೆ ಬೆಳಗ್ಗೆ 58 ಪ್ರಯಾಣಿಕರಿದ್ದ ಬಸ್ಸು ಸಿದಿಯಿಂದ ಸತ್ನಾಗೆ ತೆರಳ್ತಾ ಇದ್ದಂತ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬನ್ಸಾಗರ್ ಕಾಲುವೆಗೆ ಉರುಳಿ ಬಿದ್ದಿತ್ತು ಕಾಲುವೆಯಲ್ಲಿ ಹೆಚ್ಚು ನೀರಿದ್ದ ಕಾರಣ ಹಾಗೂ ನೀರಿನ ಹರಿವಿನ ವೇಗ ಸಹ ಹೆಚ್ಚಾಗಿದ್ದ ಕಾರಣ ಪ್ರಯಾಣಿಕರು ಬಸ್ ಒಳಗಿಂದ ಹೊರಬರಲಾಗದೆ ಮೃತಪಟ್ಟಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ಕೈದಿಯನ್ನ ಗಲ್ಲಿಗೆ ಏರಿಸಲಾಗ್ತಾ ಇದೆ ಮಥುರಾದ ಅಮ್ರೋಹಾ ನಿವಾಸಿ ಶಬ್ನಂಗೆ ಮರಣದಂಡನೆ ಶಿಕ್ಷೆಯಾಗಿದೆ ಗಲ್ಲಿಗೇರಿಸುವ ತಯಾರಿ ಶುರುವಾಗಿದೆ ನಿರ್ಭಯ ದೋಷಿಗಳನ್ನ ಗಲ್ಲಿಗೇರಿಸ್ತಾ ಇದ್ದ ಪವನ್ ಜಲ್ಲಾಡ್ ಈಗಾಗಲೇ ಎರಡು ಬಾರಿ ನೇಣು ಬಿಗಿಯುವ ಸ್ಥಳದ ಪರಿಶೀಲನೆಯನ್ನ ನಡೆಸಿದ್ದಾರೆ ಗಲ್ಲಿಗೇರಿಸುವ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ ಏಪ್ರಿಲ್ 2008 ರಲ್ಲಿ ಶಬ್ನಂ ತನ್ನ ಪ್ರೇಮಿ ಜೊತೆ ಸೇರಿ ಕುಟುಂಬಸ್ಥರ ಹತ್ಯೆ ಮಾಡಿದ್ಲು ಕುಟುಂಬಸ್ಥರನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ್ಲು ಶಬ್ನಂ ಮರಣದಂಡನೆ ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ರಾಷ್ಟ್ರಪತಿ ಕೂಡ ಕ್ಷಮಾಪಣ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಭಾರತ ಸ್ವತಂತ್ರಗೊಂಡ ಮೇಲೆ ಇದೇ ಮೊದಲ ಬಾರಿ ಮಹಿಳೆಗೆ ಗಲ್ಲು ಶಿಕ್ಷೆ ನೀಡಲಾಗ್ತಾ ಇದೆ 150 ವರ್ಷಗಳ ಹಿಂದೆ ಮಥುರಾ ಜೈಲಿನಲ್ಲಿ ಮಹಿಳೆಯರ ನೇಣು ಮನೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಈವರೆಗೂ ಯಾರನ್ನೂ ನೇಣಿಗೆ ಏರಿಸಿಲ್ಲ ಡೆತ್ ವಾರಂಟ್ ಬರ್ತಾ ಇದ್ದಂತೆ ಶಬ್ನಮ್ನ ಗಲ್ಲಿಗೆ ಏರಿಸೋದಾಗಿ ಜೈಲಿನ ಅಧಿಕಾರಿಗಳು ಹೇಳಿದ್ದಾರೆ ಬಿಹಾರದ ಬಕ್ಸಾರ್ನಿಂದ ನೇಣು ಹಗವನ್ನು ತರಿಸಲಾಗ್ತಾ ಇದೆ
ರಾಜ್ಯದಲ್ಲಿ ಸರಣಿ ಮೀಸಲಾತಿ ಹೋರಾಟ ಹಿನ್ನೆಲೆ ರಾಜ್ಯದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಪರಿಹಾರ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರದ ಪತ್ರಕರ್ತರ ಭವನದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಕೆಲವರು ಎಸ್ಟಿಗೆ ಸೇರಬೇಕು ಅಂತಿದ್ದಾರೆ ಮತ್ತೆ ಕೆಲವರು 2A ಸೇರಬೇಕು ಅಂತಾರೆ. ಇದರಿಂದ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಪರಿಹಾರ ಮಾಡಲಾಗದಂತ ಪರಿಸ್ಥಿತಿ ಇದೆ. ಈಗಾಗಲೇ ಸಿಎಂ ಯಡಿಯೂರಪ್ಪ ಆಯೋಗಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಆಯೋಗ ರಚಿಸಿ ಅಧ್ಯಯನ ನಡೆಸಬೇಕಾಗಿದೆ ಎಂದರು. ಏನು 101 ಜಾತಿಗಳಲ್ಲಿ ಉಪಜಾತಿಗಳಿದೆ, ಎಸ್ಸಿ ನಲ್ಲಿ ಅವರೆಲ್ಲರಿಗೂ ನ್ಯಾಯ ಸಿಗುತ್ತದೆ. ಬಹಳಷ್ಟು ಹಿಂದುಳಿದಿರುವಂತ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇದು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮತ್ರ ಸರ್ಕಾರದಲ್ಲಿ ಇದೆ. ಅದಕ್ಕೆ ಎಸ್ಎಂ ಕೃಷ್ಣ ಅವರು ಸದಾಶಿವ ಆಯೋಗವನ್ನು ಮಾಡಿ ಅದರ ಮುಖಾಂತರ ಎಲ್ಲ ಅಂಕಿಅಂಶಗಳನ್ನು ಜನಸಂಖ್ಯೆಯನ್ನು ಯಾವ ಯಾವ ವರ್ಗ ಎಷ್ಟಿದೆ, 100ರಲ್ಲಿ ಲೆಫ್ಟ್ ಎಷ್ಟು, ರೈಟ್ ಎಷ್ಟು, ಬೋವಿ ಎಷ್ಟು, ಲಂಬಾಡಿ ಎಷ್ಟು, ಪರಮ ಪರಿಚ ಎಲ್ಲವನ್ನು ಕೂಡ ಅಂಕಿಅಂಶಗಳು ತಯಾರಿದೆ. ಎಲ್ಲ ಸಮಾಜಗಳಿಗೂ ನ್ಯಾಯ ಕೊಡಬೇಕು ಅಂತ ಹೇಳ್ತೀನಿ. ನಾನೊಬ್ಬ ರಾಷ್ಟ್ರಮಟ್ಟದಲ್ಲಿ ಕೆಲಸ ಮಾಡಿರೋನಾಗಿ ಆದರೆ ಬಹಳಷ್ಟು ಹಿಂದುಳಿದಿರುವಂಥ ಮಾದಿಗ ಸಮಾಜ 20 ವರ್ಷಗಳಿಂದ ಹೋರಾಟವನ್ನು ನಡೆಸಿದೆ. ಬಸವಣ್ಣನ ಚಿಂತನೆಯನ್ನು ಅದೇ ಇತ್ತು. ಆ ಚಿಂತನೆಗೆ ನೀವು ಯೋಚನೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರೇ ದಯವಿಟ್ಟು ಇದನ್ನು ಶೀಘ್ರದಲ್ಲಿ ಜಾರಿ ಮಾಡಬೇಕು. ಇವತ್ತು ನೀವೇ ಸರ್ಕಾರ ಬಂದಿದೆ, ನೀವು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಕೂಡ ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವರು ಇದ್ದಾರೆ. ನೀವು ಈ ಕೆಲಸವನ್ನು ಮಾಡಬೇಕಂತ ನಿಮ್ಮನ್ನು ಆಗ್ರಹಪಡಿಸ್ತೀನಿ. ಪ್ರತಿಯೊಬ್ಬರಿಗೂ ಕಡಿಮೆ ದರದಲ್ಲಿ ಕೈಗೆಟಕುವ ರೀತಿ ಮರಳು ಸಿಗುವಂತ ಹಾಗೂ ದೇಶಕ್ಕೆ ಮಾದರಿಯಾದ ಮರಳು ನೀತಿಯನ್ನ ಶೀಘ್ರದಲ್ಲೇ ಜಾರಿ ಮಾಡಲಾಗುವುದು ಅಂತ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ನ್ಯೂ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಮರಳು ಹಾಗೂ ಜಲ್ಲಿ ಕ್ರಷರ್ ಮಾಲೀಕರ ಹಾಗೂ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು 2021-26ಕ್ಕೆ ಅನ್ವಯವಾಗುವಂತೆ ಮಾದರಿಯಾಗುವ ನಿಟ್ಟಿನಲ್ಲಿ ಮರಳು ನೀತಿಯನ್ನ ತರಲಾಗ್ತಾ ಇದೆ ಅಂತ ತಿಳಿಸಿದರು. ಬೇರೆ ಬೇರೆ ರಾಜ್ಯಗಳು ಮರಳು ನೀತಿಯಲ್ಲಿ ಕರ್ನಾಟಕದ ಮಾದರಿಯನ್ನು ಅನುಸರಿಸಬೇಕು, ಅದಕ್ಕಾಗಿ ಈಗಾಗಲೇ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ ಎಂದರು. ಜನಸಾಮಾನ್ಯರಿಗೆ ತೊಂದರೆಯಾಗದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸುಲಭವಾಗಿ ಹಾಗೂ ಸರಳವಾಗಿ ಮರಳು ಸಿಗುವಂತೆ ಮಾಡುವ ಉದ್ದೇಶದಿಂದ ಶೀಘ್ರದಲ್ಲೇ ಹೊಸ ಮರಳು ನೀತಿಯನ್ನು ಜಾರಿಗೆ ತರಲಾಗುವುದು ಅಂತ ಹೇಳಿದರು. ಇಲಾಖೆಯಲ್ಲಿರುವಂತಹ ರೋಗಗ್ರಸ್ತರಾಗಿರುವಂತಹ ಮೈನ್ಸ್ ಇರ್ಬೋದು ಅಥವಾ ಐರನ್ ಓರ್ ಇರ್ಬೋದು, ಮೈನಿಂಗ್ ಇರ್ಬೋದು, ಅಂತವೆಲ್ಲವನ್ನು ಸಹಿತ ಕಾನೂನು ಚೌಕಟ್ಟಿನಡಿ ಅದನ್ನು ಗ್ಲೋಬಲ್ ಟೆಂಡರ್ಗಳ ಮುಖಾಂತರ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರಕ್ಕೂ ರೆವಿನ್ಯೂ ಜಾಸ್ತಿ ಬರಬೇಕು, ಆದಾಯ ಜಾಸ್ತಿ ಬರಬೇಕು ಮತ್ತು ಸುಲಭವಾಗಿ ಮೈನಿಂಗ್ ಮಾಡುವಂಥದ್ದು ಕಡೆ ಆಗಬೇಕು. ಯಾವುದೇ ರೀತಿಯಿಂದ ಸಮಾಜಕ್ಕೆ ತೊಂದರೆ ಆಗದ ರೀತಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಮಾಡುವಂಥದ್ದು ಕಡೆ ನಾವು ಗಮನ ಹರಿಸಿದ್ದೇವೆ. ಈ ರೀತಿ ಹಂತ ಹಂತವಾಗಿ ಇಡೀ ರಾಜ್ಯಾದ್ಯಂತ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಅಧಿಕಾರದ ಲಾಲಸೆಯಿಂದಾಗಿ ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಯ್ಕೆಯಾದ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಹಲವು ಮಂದಿ ಸದಸ್ಯರನ್ನ ಹಣದ ಆಮಿಷ ಒಡ್ಡಿ ಖರೀದಿ ಮಾಡಿದ್ದಾರೆಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನ್ಸರ್ ಖಾನ್ ಆರೋಪಿಸಿದ್ದಾರೆ. ಇಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ನೂತನವಾಗಿ ಆಯ್ಕೆಗೊಂಡ ಉಪಾಧ್ಯಕ್ಷ ಅನ್ಸರ್ ಖಾನ್ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಮಾಜ ಸೇವೆಯ ನೆಪದಲ್ಲಿ ಅನ್ಯ ಪಕ್ಷದವರನ್ನ ಖರೀದಿಸುವ ಕುದುರೆ ವ್ಯಾಪಾರವನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ರಲ್ಲದೆ ಪ್ರಾಮಾಣಿಕ ರಾಜಕಾರಣ ಮಾಡಿ ಅಧಿಕಾರವನ್ನ ಪಡೆಯಬೇಕು ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಗಂಡ್ರಗಾನಹಳ್ಳಿ ಶ್ರೀರಾಮರೆಡ್ಡಿ, ಉಪಾಧ್ಯಕ್ಷ ಮಂಜುನಾಥ್, ಶಾಶ್ವತ ನೀರಾವರಿ ಹೋರಾಟ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಮಿಷ್ ತೋರಿಸಿ ನಾಮಪತ್ರ ನೀವು ವಾಪಸ್ ತಗೊಳ್ಳಿ ಅಂತ ಪಾಪ 10 ಲಕ್ಷ ತಗೊಂಡು ಮನೆ ಇಟ್ಟರು. ಅವರು ಒಂದು ಕೂಲಿಗೆ ಕೆಲಸ ಮಾಡೋರು. ನಮ್ಮ ಎಂಸಿ ಸುಧಾಕರ್ ಸ್ವಾಭಿಮಾನದಿಂದ ಅವರ ಹಣಕ್ಕೆ ಆಸೆ ಪಡಲಿಲ್ಲ. ನನ್ನ ಜೊತೆಯಲ್ಲಿ ನಾನು ಶ್ರಮ ಪಡೆದು ನಮ್ಮ ಲೀಡರ್ಗಳೆಲ್ಲ ಶ್ರಮ ಪಡೆದು ಗೆಲ್ಸಿದವರು ನಮ್ಮ ಮುಸ್ಲಿಮ್ಸ್ 3 ಜನ. ನಾವು ಏನಿದು ಮಾದರಿ ಮಾಡ್ತೀವಿ ಅಂತ ಬಂದಿದ್ದಾರೆ. ಅವರ ಕುದುರೆ ವ್ಯಾಪಾರ ಥರ ಮಾಡಿಕೊಂಡು ಅವ್ರು ತಗೊಂಡು ಅಧ್ಯಕ್ಷರಾಗಿದ್ದಾರೆ. ಮಾದರಿ ಮಾಡೋರು ಅಧ್ಯಕ್ಷರಾಗಿ ಮಾದರಿ ಮಾಡಬೇಕಂತ ಏನಿಲ್ಲ. ರಾಜ್ಯದಲ್ಲಿ ಸುಮಾರು 25 ಕೋಟಿ ಅನುದಾನವನ್ನ ಆಯ್ದ ಗ್ರಾಮಗಳ ಕೆರೆ ಅಭಿವೃದ್ಧಿಗೆ ನಮ್ಮ ಕೆರೆ ನಮ್ಮ ಯೋಜನೆಯ ಅಡಿಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸ್ವಸಹಾಯ ಸಂಘದಿಂದ ಮಾಡುತ್ತಿದ್ದೇವೆ ಎಂದು ಜಿಲ್ಲಾ ನಿರ್ದೇಶಕ ಜನಾರ್ದನ್ ಚಳ್ಳಕೆರೆಯಲ್ಲಿ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸ್ವಸಹಾಯ ಸಂಘದ ಸಹಯೋಗದೊಂದಿಗೆ ನಮ್ಮೂರ ನಮ್ಮ ಕೆರೆ ಯೋಜನೆಯ ರಾಜ್ಯದ 308ನೇ ಕೆರೆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗ್ರಾಮಗಳ ಅಭಿವೃದ್ಧಿಗೆ ಅಂತರ್ಜಾಲ
ಜಲ ಮಟ್ಟ ಹೆಚ್ಚಿಸುವಿಕೆ ಕೆರೆ ಸಂಜೀವಿನಿ ಹೀಗೆ ಅಭಿವೃದ್ಧಿಗೆ ದೊಡ್ಡೇರಿ ಗ್ರಾಮದ 82 ಎಕರೆ ವಿಸ್ತೀರ್ಣದ ಕೆರೆಗೆ ಸುಮಾರು 7.50 ಲಕ್ಷ ಯೋಜನೆಗೆ ಚಾಲನೆ ನೀಡಿದ್ದೇವೆ ಎಂದರು ಇನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಬಿಸಿ ಸಂಜೀವ ಮೂರ್ತಿ ಮಾತನಾಡಿ ನಮ್ಮ ಹಿಂದಿನ ಪೂರ್ವಜರು ನಿರ್ಮಿಸಿದ ಕೆರೆಗಳಿಗೆ ಮರುಜನ್ಮ ನೀಡುವ ಗಾಯಕ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸ್ವಸಹಾಯ ಸಂಘದಿಂದ ನೆರವೇರ್ತಾ ಇದೆ ಎಂದರು ಚಳ್ಳಕೆರೆ ತಾಲೂಕಿನ ಗೌರ ಸಮುದ್ರ ಮಾರಮ್ಮ ದೇವಿಯ ದೇವಸ್ಥಾನದ ಒಳಗೆ ಹೊರಗೆ ಕಸದ ರಾಶಿ ತುಂಬಿದೆ ಆದರೆ ಯಾವ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಗೌರ ಸಮುದ್ರ ಮಾರಮ್ಮ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ ಆದರೆ ಪ್ರತಿ ವರ್ಷವೂ ಜಾತ್ರೆ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಭಕ್ತಾದಿಗಳು ಕಾಣಿಕೆಯಾಗಿ ದೇವಸ್ಥಾನಕ್ಕೆ ನೀಡುತ್ತಾರೆ ಆದರೆ ಅಧಿಕಾರಿಗಳು ಮಾತ್ರ ದೇವಸ್ಥಾನದ ಸುತ್ತಮುತ್ತ ಯಾವ ರೀತಿ ಪರಿಸ್ಥಿತಿ ಇದೆ ಎಂದು ಗಮನ ಹರಿಸ್ತಾ ಇಲ್ಲ ಇನ್ನು ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮೂಲಸೌಕರ್ಯ ಒದಗಿಸಬೇಕು ಎಂದು ಭಕ್ತಾದಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅದ್ದೂರಿಯಾಗಿ ಅಂತರರಾಜ್ಯಗಳಿಂದ ಬಂದು ಲಕ್ಷಾಂತರ ಜನ ಸೇರಿ ಜಾತ್ರೆ ನಡೆಯುತ್ತೆ ಆದರೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಇದುವರೆಗೂ ಆಡಳಿತ ಅಧಿಕಾರಿಗಳಾಗಿರಲಿ ಜಿಲ್ಲಾಧಿಕಾರಿಗಳಲ್ಲಿ ಸೌಲಭ್ಯ ಕಲ್ಪಿಸಿಲ್ಲ ಬರುವಂಥ ಭಕ್ತಾದಿಗಳಿಗೆ ಒಂದು ನೀರಿನ ವ್ಯವಸ್ಥೆ ಆಗಿರಲಿ ಅಥವಾ ವಿಶ್ರಾಂತಿ ಕೊಠಡಿಗಳಿಗಾಗಿರಲಿ ಅಥವಾ ಬಸ್ ನಿಲ್ದಾಣವೂ ಇಲ್ಲ ಮತ್ತು ಶೌಚಾಲಯಗಳಿರಲಿ ಮತ್ತು ಏನು ಈ ಹೆಣ್ಮಕ್ಕಳಿಗೆ ಬೇಕಾದಂಥ ಸ್ನಾನದ ಗೃಹಗಳು ಮತ್ತು ಪ್ರತಿ ವಾರವೂ ಮಂಗಳವಾರ ಮತ್ತು ಶುಕ್ರವಾರ ಕನಿಷ್ಠ ಆದರೂ 1-1.5 ಸಾವಿರ ಜನ ಭಕ್ತಾದಿಗಳು ದೇವಿಯ ದರ್ಶನ ಪಡೆಯಲಿಕ್ಕೆ ಬರ್ತಾರೆ ಆದರೆ ಅವತ್ತು ಅವ್ರ ನೈಟು ಸ್ಟೇ ಆಗಬೇಕಾದ್ರೆ ರೋಡಲ್ಲೇ ಮಲಗ್ತಾರೆ ಅದರಿಂದ ದಯಮಾಡಿ ಈ ಒಂದು ಮೂಲಭೂತ ಸೌಕರ್ಯಗಳನ್ನು ಆಡಳಿತಾಧಿಕಾರಿ ಮತ್ತು ತಾಲೂಕಾಧಿಕಾರಿಗಳು ಅತಿ ಬೇಗನೆ ಈ ಒಂದು ಸಮಸ್ಯೆಗಳು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ಒತ್ತಾಯ ಮಾಡ್ತಿದ್ದೀನಿ ಮಕ್ಕಳಿದ್ರೂ ಅನಾಥವಾಗಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ವಾಸಿಸುವ ತಾಯಿಯನ್ನ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ಕಾಣಬಹುದಾಗಿದೆ ಜೈತುಂಬಿ ಎಂಬ ವೃದ್ಧೆ ಮಹಿಳೆ ಒಂಟಿಯಾಗಿ ಚಳಿ ಮಳೆ ಗಾಳಿ ಅನ್ನದೆ ಹಲವು ದಿನಗಳಿಂದ ಈ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ವಾಸವಾಗಿದ್ದಾರೆ 65 ವರ್ಷದ ವಯಸ್ಸಿನ ವೃದ್ಧ ಮಹಿಳೆಗೆ 3 ಜನ ಹೆಣ್ಣು ಮಕ್ಕಳಿದ್ದಾರೆ ಆದರೆ ಅವರು ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿದ್ದಾರೆ ಇದರ ಜೊತೆಗೆ ವೃದ್ಧೆಯ ಮನೆಯೂ ಕೂಡ ಬಿದ್ದು ಹೋಗಿದೆ ಸರ್ಕಾರದ ಸೌಲಭ್ಯ ಪಿಂಚಣಿ ಯೋಜನೆ ಇಲ್ಲದೆ ನಿರ್ಗತಿಕರಾಗಿ ಜೀವಿಸುತ್ತಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಜ್ಜಿಗೆ ಸಹಾಯ ಮಾಡಬೇಕಾಗಿದೆ ಚಳ್ಳಕೆರೆ ನಗರಸಭೆಯ ಪೌರ ಕಾರ್ಮಿಕರಿಗೆ ಇಎಫ್ ಹಾಗೂ ಪಿಎಫ್ ನೀಡಿಲ್ಲ ಎಂದು ನಗರಸಭೆಯ ಕಚೇರಿ ಬಾಗಿಲಿಗೆ ಅಡ್ಡವಾಗಿ ಕುಳಿತು ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಕಳೆದ ಹಲವು ವರ್ಷಗಳಿಂದ ನಗರಸಭೆ ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ಸರಿಯಾದ ವೇತನ ಇಲ್ಲದೆ ಹಾಗೂ ಅವರಿಗೆ ಯಾವುದೇ ಸೌಲಭ್ಯ ನೀಡದೆ ವಂಚಿಸಲಾಗಿದೆ ಎಂದು ಅಳಲು ತೋಡಿಕೊಂಡರು ನಗರಸಭೆಯಲ್ಲಿ ನೇರ ಪೌರ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನಿಗದಿಪಡಿಸಿದ ಕನಿಷ್ಠ ವೇತನದಲ್ಲಿ ಪಿಎಫ್ ಮತ್ತು ಭವಿಷ್ಯ ನಿಧಿಗೆ ಮತ್ತು ಎಎಸ್ಐ ತೆಗೆದುಕೊಂಡು ಹಣವನ್ನು ಭವಿಷ್ಯ ನಿಧಿ ಖಾತೆಗೆ ತುಂಬದೆ ಅಧಿಕಾರಿಗಳು ವಂಚಿಸ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪೌರಾಯುಕ್ತ ಪಿ ಪಾಲಯ್ಯ ಮಾತನಾಡಿ ಈ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಈ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ 1 ತಿಂಗಳ ಒಳಗೆ ಪೌರ ಕಾರ್ಮಿಕರಿಗೆ ಎಲ್ಲಾ ಸೌಲಭ್ಯ ಸಿಗುವಂತೆ ಮಾಡ್ತೇವೆ ಅಂದರು ಇದೇನು ಇಎಫ್ ಪಿಎಫ್ ಏನೇನಿದಾವೋ ಅವನ್ನ ನಾನು ಶೀಘ್ರದಲ್ಲಿ ಬಗೆಹರಿಸ್ಬಿಟ್ಟು ಅವನ್ನ ಅವ್ರ ಏನೇನಿದಾವೋ ಎಷ್ಟು ವರ್ಷದಿಂದ ಇದ್ದಾವೆ ಯಾವ ದಿನದಿಂದ ಇದ್ದಾವೆ ಅವನ್ನೆಲ್ಲ ನಾನು ಬಗೆಹರಿಸ್ಬಿಟ್ಟು ಅವನ್ನ ಕರೆಸ್ಬಿಟ್ಟು ಕಡತಗಳೆಲ್ಲ ನೋಡಿಬಿಟ್ಟು ಒಂದು ತಿಂಗಳೊಳಗೆ ಮಾಡ್ತೀವಿ ಚಳ್ಳಕೆರೆಯಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರುಗಳಿಗೆ ಫೆಬ್ರವರಿ 16ರಿಂದ ಮಾರ್ಚ್ವರೆಗೆ ತಾಲೂಕು ಪಂಚಾಯತ್ನ ನೂತನ ಸಭಾಂಗಣದಲ್ಲಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತರಬೇತಿ ಸಂಯೋಜಕ ಪ್ರವೀಣ್ ಹೇಳಿದ್ದಾರೆ ತರಬೇತಿಯಲ್ಲಿ ನೂತನ ಸದಸ್ಯರಿಗೆ ಗ್ರಾಮ ಪಂಚಾಯಿತಿ ಅನುದಾನ ಹಾಗೂ ಸ್ವಚ್ಛತೆಗಳ ಬಗ್ಗೆ ಆಧುನಿಕ ತಂತ್ರಜ್ಞಾನದ ಮೂಲಕ ತರಬೇತಿ ನೀಡಲಾಗುತ್ತೆ 40 ಗ್ರಾಮ ಪಂಚಾಯಿತಿಗಳ ಸದಸ್ಯರಿಗೆ 20 ತಂಡಗಳನ್ನು ಮಾಡಲಾಗಿದ್ದು 1 ಗ್ರಾಮ ಪಂಚಾಯತ್ ಸದಸ್ಯರಿಗೆ 5 ದಿನದ ತರಬೇತಿ ಕಾರ್ಯಾಗಾರ ನೀಡಲಾಗುತ್ತೆ ಅಂತ ಸುಗಮಕಾರ ಡಿಟಿಸಿ ಮಂಜುನಾಥ್ ಹೇಳಿದ್ದಾರೆ ಪಂಚಾಯತ್ ರಾಜ್ ಇಲಾಖೆಯ ವ್ಯವಸ್ಥೆಯ ಉದ್ದೇಶಗಳನ್ನು ಈಡೇರಿಸುವ ಉದ್ದೇಶದಿಂದ ಸ್ಥಾಪಿತವಾಗಿರುವ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮ ಇದರ ವತಿಯಿಂದ ತಾಲೂಕಿನಲ್ಲಿ ವೈಜ್ಞಾನಿಕ ಹಾಗೂ ಗುಣಮಟ್ಟದ ಯಾವುದೇ ಕಾಮಗಾರಿಗಳಾಗದ ಕಾರಣದಿಂದ ಕಪ್ಪು ಪಟ್ಟಿಗೆ ಸೇರಿಸುವ ಮೂಲಕ ತಾಲೂಕಿನಲ್ಲಿ ಕೆಆರ್ಐಡಿಎಲ್ನಿಂದ ಯಾವುದೇ ಕಾಮಗಾರಿ ಬೇಡ ಎಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಲಾಯಿತು
ತಾಲೂಕು ಪಂಚಾಯಿತಿ ಅಧ್ಯಕ್ಷ ದಾಸೇಗೌಡರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಸಾಮಾನ್ಯ ಸಭೆಯಲ್ಲಿ ಹಾಜರಿದ್ದ ಬಹುತೇಕ ಸದಸ್ಯರಿಂದ ಅನುಮೋದನೆಯಾದ ಸಭೆಯಲ್ಲಿ ನಾಗಮಂಗಲ ಪಟ್ಟಣದ ಹೊರವಲಯದ ಕೆ ಮಲ್ಲೇನಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಪ್ರಗತಿಯಲ್ಲಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಸತಿ ನಿಲಯದ ಕಟ್ಟಡ ಹೆದ್ದಾರಿಯ ಮಟ್ಟಕ್ಕಿಂತ 5 ಅಡಿ ಕೆಳಮಟ್ಟದಲ್ಲಿ ನಿರ್ಮಿಸ್ತಾ ಇರುವುದು ಅವೈಜ್ಞಾನಿಕ. ಈ ಕೂಡಲೇ ಮೇಲಾಧಿಕಾರಿಗಳ ತಾಂತ್ರಿಕ ತಂಡ ಪರಿಶೀಲಿಸುವ ಮೂಲಕ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಇನ್ನು ಸಭೆಗೆ ಎಎಇ ಮಂಜುನಾಥ್ ಗೈರಾಗಿದ್ದು ಕೂಡಲೇ ಅವರಿಗೆ ನೋಟಿಸ್ ನೀಡುವಂತೆ ಸಭೆಯಲ್ಲಿ ಆಗ್ರಹಿಸಲಾಯಿತು. ಅರಸೀಕೆರೆ ನೂತನ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮಮ್ಮ ಶಿವರಾಜ್ ಅವರನ್ನ ಚುನಾವಣಾಧಿಕಾರಿಯಾಗಿ ಆಗಮಿಸಿದ ಹಾಸನ ಉಪವಿಭಾಗ ಸಹಾಯಕ ಆಯುಕ್ತರಾದ ಜಗದೀಶ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮಮ್ಮ ಶಿವರಾಜ್ ಅವರು ಮುಂಬರುವ ದಿನಗಳಲ್ಲಿ ನೀರಾವರಿ ಹಾಗೂ ತಾಲೂಕು ಪಂಚಾಯಿತಿಯ ಎಲ್ಲಾ ಹಳ್ಳಿಗಳ ಅಭಿವೃದ್ಧಿಗಾಗಿ ಶ್ರಮ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತೇನೆ. ನನ್ನ ಆಯ್ಕೆ ಮಾಡಿದ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಅವರಿಗೂ ಹಾಗೂ ಎಲ್ಲಾ ತಾಲೂಕು ಪಂಚಾಯಿತಿ ಸದಸ್ಯರಿಗೆ ಎಂದಿಗೂ ಆಭಾರಿಯಾಗಿರ್ತೀನಿ ಅಂದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾಬಾಯಿ, ರೂಪ ಗುರುಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯುತ್ ಕಂಪನಿಗಳು ವಿದ್ಯುತ್ ದರ ಏರಿಕೆಗೆ ನೀಡಿರುವ ಪ್ರಸ್ತಾವವನ್ನು ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ ತಿರಸ್ಕರಿಸಬೇಕೆಂದು ವಿದ್ಯುತ್ ಗ್ರಾಹಕರ ಹಿತರಕ್ಷಣಾ ವೇದಿಕೆ ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೋವಿಡ್ನಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದ ಜನ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ದರವೂ ಏರಿಕೆಯಾಗಿದೆ. ಇಂತಹ ಸ್ಥಿತಿಯಲ್ಲಿ ವಿದ್ಯುತ್ ದರ ಏರಿಕೆ ಮಾಡಿದರೆ ಜನರಿಗೆ ಮತ್ತಷ್ಟು ಹೊರೆಯಾಗುತ್ತೆ. ಹೆಸ್ಕಾಂ ಈ ಬಾರಿಯೂ ವಿವಿಧ ಉದ್ದೇಶದ ವಿದ್ಯುತ್ ಬಳಕೆಯ ದರ ಏರಿಸಲು ಪ್ರಸ್ತಾವವನ್ನು ಸಲ್ಲಿಸಿದೆ. ಈ ಕುರಿತು ಆಯೋಗವು ಜಿಲ್ಲೆಯಲ್ಲಿ ಫೆಬ್ರವರಿ 22ರಂದು ಸಾರ್ವಜನಿಕ ಸಭೆಯನ್ನು ನಡೆಸಲಿದೆ. ಇಂತಹ ಸಭೆಗಳು ಹೆಸರಿಗಷ್ಟೇ ನಡೆಯಲಿದ್ದು ಗ್ರಾಹಕರು ನೀಡುವ ಸಲಹೆ ಸೂಚನೆಗಳನ್ನು ಪರಿಗಣಿಸುವುದಿಲ್ಲ. ವಿದ್ಯುತ್ ಕಂಪನಿಗಳ ಪ್ರಸ್ತಾಪದಂತೆ ಏಕಪಕ್ಷೀಯವಾಗಿ ದರ ಏರಿಕೆಗೆ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ ಎಂದು ಜನರು ಆರೋಪಿಸುತ್ತಿದ್ದಾರೆ. ಒಂದು ಈಗ ಕೆಆರ್ಸಿ ಅವರು ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದವರು 22ನೇ ತಾರೀಕಿಗೆ ಗ್ರಾಹಕರಿಗೆ ಟ್ಯಾರಿಫ್ ಹೈಕ್ ಸಂಬಂಧ ಸಾರ್ವಜನಿಕ ಸಭೆ ಕರೆದಿದ್ದಾರೆ ಧಾರವಾಡ ಡಿಸಿ ಆಫೀಸ್ನಲ್ಲಿ. ದಯವಿಟ್ಟು ತಾವೆಲ್ಲರೂ ಪಾಲ್ಗೊಂಡು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಬೇಕು ಅಂತ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇವೆ. ಸಾಕಷ್ಟು ನಮ್ಮ ಸಂಪನ್ಮೂಲ ಅಂದರೆ ವಿದ್ಯುತ್ ಇಲಾಖೆಯ ಸಂಪನ್ಮೂಲ ಸಾಕಷ್ಟು ಇದೆ. ಆದರೂ ಕೂಡ ಪ್ರತಿ ವರ್ಷ ಇವರು ನಮ್ಮ KEB ಅವರು ಆಗಲಿ, KEB ಅಂದರೆ ಕಂಪ್ಲೀಟ್ ಕರ್ನಾಟಕದವರು, ಹೆಸ್ಕಾಮ್ದವರು ಆಗಲಿ, ಇವರು ಪ್ರತಿ ವರ್ಷ ಟ್ಯಾರಿಫ್ ಹೈಕ್ ಮಾಡಿರಿ ಅಂಥೇಳಿ, ಟ್ಯಾರಿಫ್ ಅಂದರೆ ದರ ಏರಿಕೆ ಮಾಡಿರಿ ಅಂಥೇಳಿ ಇವರು ಪ್ರತಿ ಸಾರಿ ಹೇಳ್ತಾ ಇದ್ದಾರೆ, ಪ್ರತಿ ವರ್ಷ ಹೇಳ್ತಾ ಇದ್ದಾರೆ. GST ಹೆಸರಿನಲ್ಲಿ, GST ಕಾಯ್ದೆ ಪ್ರಕಾರ GST ಏನು ಕೊಡಬೇಕು ನಾವು ಕೊಡ್ತೀವಿ, ಸಾರ್ವಜನಿಕ ರೆಡಿ ಇದ್ದೇವೆ ಕೊಡಲಿಕ್ಕೆ. ಬಟ್ ಈ ರೀತಿ ಅವರು ಮೋಸ ಮಾಡಿ ಒಂದು ಸರ್ಕಾರಕ್ಕೊಂದು ಪಂಗ್ರಾಮ್ ಹಾಕ್ತಾ ಇದ್ದಾರೆ, ಅದನ್ನು ತಡೆಯಬೇಕು ಅಂತ ನಾನು ಈ ಮೂಲಕ. ಹುಬ್ಬಳ್ಳಿಯ ಕುಂದಗೋಳ ತಾಲೂಕಿನ ಪಶುಪತಿಹಾಳ ಗ್ರಾಮದಲ್ಲಿ ಪಶು ಆಸ್ಪತ್ರೆಯನ್ನ ಒಡೆದು ಹಾಕಿದ್ರು. ಇಲ್ಲಿಯವರೆಗೂ ಆಸ್ಪತ್ರೆ ನಿರ್ಮಾಣ ಮಾಡದೇ ಇರೋದನ್ನ ಖಂಡಿಸಿ ಗ್ರಾಮಸ್ಥರು ಸತ್ತ ಆಕಳು ಹಾಗೂ ದನ ಕರುಗಳೊಂದಿಗೆ ಪಂಚಾಯತಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪಶುಪತಿಹಾಳ ಗ್ರಾಮದಲ್ಲಿ ಮೊದಲಿದ್ದ ಪಶು ಆಸ್ಪತ್ರೆಯನ್ನ ಗ್ರಾಮ ಪಂಚಾಯಿತಿಯವರೇ ತೆಗೆದು ಹಾಕಿದ್ದಾರೆ. ಹೊಸ ಆಸ್ಪತ್ರೆಯನ್ನ ಕಟ್ಟಿಸೋದಾಗಿ ಭರವಸೆಯನ್ನ ನೀಡಿದ್ರು. ಆದರೆ ಅದು ಕೇವಲ ಭರವಸೆಯಾಗಿ ಉಳಿದಿದ್ದರಿಂದ ರೈತಾಪಿ ಜನರು ಕಂಗಲಾಗಿದ್ದಾರೆ. ಪಶು ಆಸ್ಪತ್ರೆ ಇಲ್ಲದೆ ಇರೋದ್ರಿಂದ ಹಲವು ಜಾನುವಾರುಗಳು ಪ್ರತಿದಿನ ಸಾಯ್ತಾ ಇವೆ. ಅವುಗಳ ಆರೋಗ್ಯ ತಪಾಸಣೆ ಮಾಡಲು ವೈದ್ಯರು ಇಲ್ಲವಾಗಿದ್ದಾರೆ ಎಂದು ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಚಿಕ್ಕಬಳ್ಳಾಪುರ ಹೊರವಲಯದ ಇತಿಹಾಸ ಪ್ರಸಿದ್ಧ ಚಿತ್ರಾವತಿಯ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಪ್ರತಿ ಮಾಘ ಮಾಸದ ಕುಮಾರ ಷಷ್ಠಿಯಂದು ನಡೆಯುವ ರಥೋತ್ಸವ ಮತ್ತು ಜಾತ್ರೆ ಇಂದು ನಡೆಯಿತು. ಮುಂಜಾನೆಯಿಂದಲೇ ದೇಗುಲಕ್ಕೆ ಆಗಮಿಸ್ತಾ ಇದ್ದ ಭಕ್ತರು ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರನ ದರ್ಶನವನ್ನ ಪಡೆದು ತಮ್ಮ ಹರಕೆಗಳನ್ನು ತೀರಿಸಿದ್ರು. ಅಲ್ಲದೆ ದೇವಾಲಯದ ಬಳಿಯ ಹುತ್ತಕ್ಕೆ ಹಾಲನ್ನ ಎರೆದ್ರು. ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಉಪಹಾರ, ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿಯನ್ನ ಹೊನ್ನೇನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ನೀಡಿದ್ರು. ಬೇಸಿಗೆಯ ರಾಜ ಕಲ್ಲಂಗಡಿ ಹಣ್ಣು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಕೆಂಪು ಕಲ್ಲಂಗಡಿ ಅಂದ್ರೆ ಬಾಯಲ್ಲಿ ನೀರು ತರಿಸೋದಂತೂ ಸುಳ್ಳಲ್ಲ. ಆದರೆ ಇಲ್ಲೊಬ್ಬ ರೈತ ಹಳದಿ ಬಣ್ಣದ ಕಲ್ಲಂಗಡಿ ಹಣ್ಣು ಬೆಳೆದು ರಾಜ್ಯದ ಕಲಬುರಗಿ ಜಿಲ್ಲೆಯ ಮೊದಲ ರೈತ ಅನಿಸಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೊರಳ್ಳಿ ಗ್ರಾಮದ ಯುವ ರೈತ ಬಸವರಾಜ್ ಇದಕ್ಕೆ ಪಾತ್ರನಾಗಿದ್ದಾನೆ.
ಜರ್ಮನ್ ನಿಂದ ಹಳದಿ ಕಲ್ಲಂಗಡಿ ಹಣ್ಣಿನ ಬೀಜ ತರಿಸಿ ತಮ್ಮ 2 ಎಕರೆ ಜಮೀನಿನಲ್ಲಿ 33 ಕ್ವಿಂಟಾಲ್ ಕಲ್ಲಂಗಡಿ ಬೆಳೆದು ಬಸವರಾಜು ಪ್ರಥಮ ಪ್ರಯತ್ನದಲ್ಲಿ ಯಶಸ್ಸನ್ನ ಕಂಡ ಮೊದಲ ರೈತರಾಗಿದ್ದಾರೆ ಇನ್ನು ಈಗಾಗಲೇ ಈ ಹಣ್ಣು ಮಾರುಕಟ್ಟೆ ಪ್ರವೇಶಿಸಿದ್ದು ಮಾರುಕಟ್ಟೆಯಲ್ಲಿ ಈ ಕಲ್ಲಂಗಡಿಗೆ ಭಾರಿ ಡಿಮ್ಯಾಂಡ್ ಕೂಡ ಇದೆಯಂತೆ ಇನ್ನು ಈ ಹೊಸ ಆವಿಷ್ಕಾರದಿಂದ ಬಸವರಾಜ್ ಸಾಕಷ್ಟು ರೈತರಿಗೆ ಮಾದರಿಯಾಗಿದ್ದಾರೆ ರಾಯಚೂರು ಜಿಲ್ಲೆಯ ಸರವಾರ ತಾಲೂಕಿನ ಕಲ್ಲೂರ ಗ್ರಾಮದಲ್ಲಿ ಉದ್ಭವಲಿಂಗ ಶ್ರೀ ಮಾರಟೇಶ್ವರ ದೇವಸ್ಥಾನದ ಶಿವ ಪಾರ್ವತಿಯರ ಉತ್ಸವ ಮೂರ್ತಿ ಕಳ್ಳತನವಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಗ್ರಾಮದಲ್ಲಿ 12ನೇ ಶತಮಾನದ ಇತಿಹಾಸವಿರುವ ಪುರಾತನ ಕಾಲದ ದೇವಸ್ಥಾನ ಇದಾಗಿದ್ದು ಯಾರೋ ಕಿಡಿಗೇಡಿಗಳು ಶಿವ ಪಾರ್ವತಿಯರ ಮೂರ್ತಿಯನ್ನು ಕಳ್ಳತನ ಮಾಡಿರುವುದು ಗ್ರಾಮದ ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ ಗ್ರಾಮದ ಗುಡ್ಡದ ಹತ್ತಿರವಿರುವ ದೇವಸ್ಥಾನಕ್ಕೆ ಮೊದಲೇ ಹೊಂಚು ಹಾಕಿಕೊಂಡ ಕಿಡಿಗೇಡಿಗಳು ಮಧ್ಯಾಹ್ನ 2 ಗಂಟೆಗೆ ಯಾರೂ ಇಲ್ಲದ ವೇಳೆ ದೇವಸ್ಥಾನದ 3 ಬೀಗಗಳನ್ನು ಮುರಿದು ಕೃತ್ಯ ಎಸಗಿ ಪರಾರಿಯಾಗಿದ್ದಾರೆ ಇನ್ನು ಈ ಪ್ರಕರಣ ಠಾಣೆಯ ಮೆಟ್ಟಿಲೇರ್ತಾ ಇದ್ದಂತೆ ಸಿರವಾರ ತಾಲೂಕಿನ ಪಿಎಸ್ಐ ಸುಜಾತ ನಾಯಕ್ ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪ್ರೀತಿಸಿದ ಹುಡುಗಿ ಮತ್ತೊಬ್ಬನ ಜೊತೆ ಪ್ರೀತಿಗೆ ಬಿದ್ದಿದ್ದಾಳೆ ಎಂದು ಅನುಮಾನಗೊಂಡು ಆಕೆಯನ್ನ ಭಗ್ನ ಪ್ರೇಮಿಯೊಬ್ಬ ಕೊಲೆ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದಲ್ಲಿ ನಡೆದಿದೆ ಹನೀಫ್ ಬೀಳಗಿ ಎಂಬ ಯುವಕ ಜ್ಯೋತಿ ಬಾಗವಗೋಳ ಎಂಬಾಕೆಯನ್ನ ಕೊಲೆ ಮಾಡಿ ಪರಾರಿಯಾಗಿದ್ದ ಫೆಬ್ರವರಿ 13ರಂದು ಜ್ಯೋತಿಯನ್ನ ಬೈಕ್ ಮೇಲೆ ಹನೀಫ್ ಬೀಳಗಿ ಕರೆದುಕೊಂಡು ಕಲಾದಗಿ ಬಳಿಯ ಕಾತರಕ್ಕೆ ಬ್ರಿಡ್ಜ್ ಬಳಿ ಕೊಲೆ ಮಾಡಿ ನೀರಿಗೆ ಎಸೆದಿದ್ದ ಹೀಗಾಗಿ ಜ್ಯೋತಿ ನಾಪತ್ತೆಯಾಗಿರುವ ಬಗ್ಗೆ ಆಕೆಯ ಪೋಷಕರು ಬಾಗಲಕೋಟೆಯ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು ನಂತರ ಕಾತರಕ್ಕೆ ಬ್ರಿಡ್ಜ್ ಬಳಿ ಶವ ಪತ್ತೆಯಾಗಿದ್ದು ಪೊಲೀಸರು ಹನೀಫ್ನನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಕುಡಿದ ಅಮಲಿನಲ್ಲಿ ಮಗನೇ ತಂದೆಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಚೆನ್ನಬೈರೇನಹಳ್ಳಿಯಲ್ಲಿ ನಡೆದಿದೆ 50 ವರ್ಷದ ಮುನೇಗೌಡ ಮೃತ ದುರ್ದೈವಿಯಾಗಿದ್ದು 19 ವರ್ಷದ ಮಂಜುನಾಥ ಆರೋಪಿಯಾಗಿದ್ದಾನೆ ಪ್ರತಿದಿನ ಮಂಜುನಾಥ್ ಕುಡಿದು ಬಂದು ಗ್ರಾಮದಲ್ಲಿ ಹಾಗೂ ಮನೆಯಲ್ಲಿ ಕ್ಷುಲ್ಲಕ ವಿಷಯಕ್ಕೆ ಜಗಳವನ್ನ ಮಾಡ್ತಾ ಇದ್ನು ಈ ವಿಚಾರಕ್ಕೆ ತಂದೆ ಮುನೇಗೌಡ ಮಗನಿಗೆ ಬುದ್ಧಿ ಹೇಳುವ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ತಾರಕಕ್ಕೇರಿದೆ ಜಗಳ ಬಿಡಿಸಲು ಬಂದ ತಾಯಿಯನ್ನ ಮನೆಯಿಂದ ಹೊರಹಾಕಿ ತಂದೆಯ ಬೆನ್ನಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಇನ್ನು ಈ ಕೊಲೆಗೆ ತಾತ ರಂಗಪ್ಪ ಸಹಾಯ ಮಾಡಿದ್ದಾನೆ ಎನ್ನಲಾಗಿದೆ ಈ ಸಂಬಂಧ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಾಯಗೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯ ಸರವಾರ ತಾಲೂಕಿನ ಕವಿತಾಳ ಮತ್ತು ಹಣಗಿ ರಸ್ತೆ ಮಾರ್ಗ ಮಧ್ಯೆ ನಡೆದಿದೆ ಬಂದೆ ನವಾಜ್ ಚಿಕ್ಕ ಹಣಗಿ ಗಾಯಗೊಂಡ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಬಂದೆ ನವಾಜ್ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರು ರಿಮ್ಸ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ಕವಿತಾಳ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ವ್ಯಕ್ತಿಯೋರ್ವ ಸರ್ಕಾರಿ ಬಸ್ನಿಂದ ಫುಟ್ಪಾತ್ಗೆ ಇಳಿಯಲು ಹೋಗಿ ಆಯತಪ್ಪಿ ಬಸ್ ಹಿಂಭಾಗದ ಚಕ್ರದಲ್ಲಿ ಸಿಲುಕಿಕೊಂಡು ಕಾಲು ಮುರಿದುಕೊಂಡಿರುವ ಘಟನೆ ನಡೆದಿದೆ ಕಾಲು ಮುರಿದುಕೊಂಡ ಪ್ರಯಾಣಿಕ ಶ್ರೀಮಂತ ಬಸವರಾಜ್ ವಾಡೇದ ಎಂದು ತಿಳಿದು ಬಂದಿದ್ದು ಸ್ಥಳಕ್ಕೆ ಇಂಡಿ ನಗರ ಪಿಎಸ್ಐ ಮಾಳಪ್ಪ ಪೂಜಾರಿ ಆಗಮಿಸಿ ಆತನನ್ನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ ಚಪ್ಪಲ್ ಕುರಿ ಮೇಯಿಸಿಕೊಂಡು ಮನೆಗೆ ಹಿಂದಿರುಗ್ತಾ ಇದ್ದ ವೇಳೆ ಕುರಿಗಾಹಿಯ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಉಪ್ಪಾರ ನಂದಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಿಲಾರಟ್ಟಿ ಗ್ರಾಮದಲ್ಲಿ ನಡೆದಿದೆ ಶರಣಗೌಡ ಕೊಲೆಯಾದಂತಹ ದುರ್ದೈವಿ ಕೊಲೆಯಾದ ಶರಣಗೌಡನ ಕಿವಿಯಲ್ಲಿದ್ದ ಬಂಗಾರದ ಓಲೆಗಳನ್ನು ಕಿತ್ತುಕೊಂಡು ಕೊಲೆಗಾರರು ಪರಾರಿಯಾಗಿದ್ದಾರೆ ಕೊಲೆಗೆ ಹಳೆ ವೈಷಮ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕುರಿ ಮೇಯಿಸೋಕೆ ಹೋದಾಗ ದಿನ ಕುರಿ ಮೇಯಿಸ್ಕೊಂಡು ಬರ್ತಿದ್ದೆ ಚಂಗಿ ಮುಂದೆ ಮನೆಗೆ ಬರ್ತದೆ ಬೆಟ್ಟ ಕೂಗಿಸಿ ಬರೋ ಹೊತ್ತಿನಾಗ ಯಾರು ಮಾಡ್ರು ಮಾಡ್ಯಾರೋ ಗೊತ್ತಿಲ್ಲ 7 ಗಂಟೆಗೆ ಆಗೈತಂತ ಊರ ಸುದ್ದಿ ಮಾಡ್ಯಾರ ನಾನು ಹೋಗಿ 8 ಗಂಟೆಗೆ ನೋಡಿ ವಿಜಯನಗರ ಜಿಲ್ಲೆಯ ಕೂಡ್ಲಕಿ ತಾಲೂಕಿನ ಜರ್ಮಲಿ ಗ್ರಾಮದ ಕಂಬಲಿ ಓಭಯ್ಯ ಎಂಬುವರು ತಮ್ಮ ಜಮೀನಿಗೆ ಸಂಬಂಧಿಸಿದಂತೆ 1999ರಲ್ಲಿ ವಿಲ್ಲನ್ನ ಬರೆದಿದ್ರು ಆ ವಿಲ್ನಲ್ಲಿ ನನಗೆ 2 ಮದುವೆ ಆಗಿದ್ದು ಮೊದಲ ಹೆಂಡತಿ ಬೊಮ್ಮಕ್ಕನ ಮಗಳಿಗೆ 4 ಎಕರೆ ಜಮೀನು ಎರಡನೇ ಹೆಂಡತಿಗೆ 4 ಎಕರೆ ಎರಡನೇ ಹೆಂಡತಿ ಮಕ್ಕಳಾದ ಶರಣಮ್ಮ ಮಂಜಮ್ಮನಿಗೆ ತಲಾ 1 ಎಕರೆ 60 ಸೆಂಟ್ಸ್ ಭೂಮಿ ನೀಡಬೇಕು ಅಂತ ಬರೆದಿದ್ರು ಅಲ್ಲದೆ ಜೀವಂತ ಇರೋವರೆಗೂ ಯಾರೂ ಇದನ್ನ ಮಾರಾಟ ಮಾಡೋ ಹಕ್ಕಿಲ್ಲ ಅಂತ ಕೂಡ ಬರೆದಿದ್ದಾರೆ ಬಳಿಕ ಕಂಬಲಿ ಓಭಯ್ಯ ನಿಧನರಾಗಿದ್ದಾರೆ ಅಲ್ಲದೆ ಅವರ ಮೊದಲೇ ಹೆಂಡತಿ ಮಗಳು ಕೂಡ ಸಾವನ್ನಪ್ಪಿದ್ದಾರೆ ಆದರೆ ಇದೀಗ ಮೊದಲ ಹೆಂಡತಿ ಬೊಮ್ಮಕ್ಕನಿಗೆ ಪಿ ಬಸವರಾಜು ಎಸ್ ಗಂಗಪ್ಪ ಹರವಿಧಿ ವೀರಣ್ಣ ತಲೆಕೆಡಿಸಿ ಆಸ್ತಿ ಮಾರಾಟ ಮಾಡಲು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಮತ್ತು ಅಡವಿ
ಸುರವುವನಹಳ್ಳಿ ವಾಸಿಯಾದ ಎ ನಾಗರಾಜು ಮತ್ತು ಮೋಗಪ್ಪ ಇವರಿಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪವನ್ನು ಮಾಡುತ್ತಿದ್ದಾರೆ. ಅದಕ್ಕೆ ನಾವು ತಕರಾರು ಅರ್ಜಿಯನ್ನು ಹಾಕಿದ್ದೇವೆ ಎಂದು ಕಂಬಲು ಉಭಯನ ವಂಶಸ್ಥರಾದ ಬಸವರಾಜ್ ಓಬಣ್ಣ, ಈರಣ್ಣ ಮಂಜಮ್ಮ, ಭೀಮರಾಜ ಮಂಜು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಾಲ್ಕು ಎಕರೆ ಬೊಮ್ಮಕ್ಕಗೆ, ನಾಲ್ಕು ಎಕರೆ ಮಲ್ಲಮ್ಮಗೆ, ಒಂದು ಎಕರೆ ಅರವತ್ತು ಸೆಂಟ್ಸು ಶರಣಮ್ಮಗೆ ಇದಂತ ಬಿಲ್ಲು ಬರೆದಿದ್ರು. ಇಷ್ಟಿಷ್ಟು ಎಕರೆ ಸಾಯೋವರೆಗೆ ಬೊಮ್ಮಮ್ಮ ಮಾಡ್ಕೊಂಡು ತಿಂದು ಇವರಿಗೆ ಬಿಟ್ಟುಕೊಡಕ್ಕು ಶರಣಮ್ಮರಿಗೆ ಅಂತ ಅವಾಗ ಬಿಲ್ಲು ಬರೆದಿದ್ರು, ಅಗ್ರಿಮೆಂಟ್ ಆಗಿತ್ತು. ಇವಾಗ ಅವರು ಎಲ್ಲ ಮಾರಾಟಕ್ಕೆ ನಿಂತಾರೆ, 25 ಲಕ್ಷಕ್ಕೇನೋ ಮಾರಾಟಕ್ಕೆ ಇಟ್ಟಾರಂತೆ ಅವರು. ಒಳಗೆ 21 ದಿವಸದಾಗ ನಮಗೆ ಗೊತ್ತಾಯಿತು ಇದೇನಮ್ಮ. ಆಮೇಲೆ ನಾವು ಟಕ್ರಾಲು ಹಾಕಿವಿ, ಅದಕ್ಕೆ ನಾವು ಹಿಂಗೆ ಅನ್ಯಾಯ ಆಗಿರೋದಕ್ಕೆ ಟಕ್ರಾಲು ಹಾಕಿ ನಿಲ್ಲಿಸಿವಿ ಅದನ್ನ. ಫಸ್ಟು ನಮ್ಮ ಅಪ್ಪನ ಹೆಸ್ರಲ್ಲಿ ನಮ್ಮ ಅಕ್ಕನ ಹೆಸ್ರಲ್ಲಿತ್ತು. ನಮ್ಮ ಅಕ್ಕ ತೀರ್ಕೊಂಡಟ್ಟಿಗೆ ನಮ್ಮ ದೊಡ್ಡಮ್ಮ ಸೇರ್ಕೊಂಡ್ಲು. ನಮ್ಮ ದೊಡ್ಡಮ್ಮ ಸೇರ್ಕೊಂಡು ಮತ್ತೆ ಈ ಥರ ಬೇರೆಯವ್ರಿಗೆ ಮಾರಾಟ ಕೊಂಡ್ಬಿಟ್ಟಾಳ. ಗಂಗಮ್ಮನು, ಯಗಡಿ ಮತ್ತೆ ಈರಣ್ಣ ಅವರೆಲ್ಲ ಕಲ್ತ್ಕೊಂಡು ಈ ಥರ ನಮಗೆಲ್ಲ ಮೋಸ ಮಾಡಿಬಿಟ್ಟಾರೆ. ಅವರೆಲ್ಲ ಶ್ರೀಮಂತ ಉದ್ಯಮಿಗಳು, ವ್ಯಾಪಾರಸ್ಥರನ್ನ ಕಂಡ್ರೆ ಸಾಕು ಬಣ್ಣ ಬಣ್ಣದ ಮಾತುಗಳನ್ನ ಹೇಳಿ ಮರಳು ಮಾಡ್ತಾ ಇದ್ರು. ಬೆಟ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡಿ ಲಕ್ಷ ಲಕ್ಷ ಲಾಭ ಪಡಿಬಹುದು ಅಂತ ಬ್ರೈನ್ ವಾಶ್ ಮಾಡ್ತಾ ಇದ್ರು. ಅವರ ಬಣ್ಣದ ಮಾತಿನ ಮೋಡಿಗೆ ಮರುಳಾಗಿ ಹುಬ್ಬಳ್ಳಿಯ ಉದ್ಯಮಿಯೊಬ್ಬರು ಲಕ್ಷ ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಹೌದು, ಸತ್ಯ ಎಲ್ಲಿ ಮಾತನಾಡಿದ್ರು, ನೋಡಿದ್ರು, ಕೇಳಿದ್ರು ಎಲ್ಲದಕ್ಕೂ ಡಿಜಿಟಲ್ ಆಗಿರ್ಬೇಕು. ಇದು ಡಿಜಿಟಲ್ ದುನಿಯಾ ಅಂತಾರೆ. ಅದೇ ಡಿಜಿಟಲ್ ಪದವೇ ಹುಬ್ಬಳ್ಳಿಯ ಉದ್ಯಮಿಗೆ ಲಕ್ಷ ಲಕ್ಷ ಪಂಗನಾಮ ಹಾಕಿದೆ. ಹೌದು, ಪಾಶ್ಚಾತ್ಯ ದೇಶಗಳಲ್ಲಿ ಬಹಳ ಫೇಮಸ್ ಆಗಿರೋ ಈ ಡಿಜಿಟಲ್ ಕರೆನ್ಸಿ ಅರ್ಥಾತ್ ಬಿಟ್ಕಾಯಿನ್ ಸದ್ಯ ಛೋಟಾ ಮುಂಬೈ ಹುಬ್ಬಳ್ಳಿಗೂ ಒಕ್ಕರಿಸಿದೆ. ಅದೇ ಬಿಟ್ಕಾಯಿನ್ ದಂಧೆಗೆ ಈ ವ್ಯಕ್ತಿ ಬರೋಬ್ಬರಿ 45 ಲಕ್ಷ ಹಣ ಕಳೆದುಕೊಂಡಿದ್ದಾನೆ. ಯಸ್, ಹುಬ್ಬಳ್ಳಿಯ ತುರವಿ ಹಕ್ಕಲ ನಿವಾಸಿ ವಾಸಪ್ಪ ಲೋಕಪ್ಪ ಅನ್ನೋರೆ ಸದ್ಯ ಈ ಬಿಟ್ಕಾಯಿನ್ ದಂಧೆಗೆ ಬಲಿಯಾಗಿರೋದು. ದೆಹಲಿ ಮೂಲದ ಅಮಿತ್ ಭಾರದ್ವಾಜ್, ಅಜಯ್ ಭಾರದ್ವಾಜ್ ಸೇರಿದಂತೆ 5 ಸೈಬರ್ ಖದೀಮರು ಸದ್ಯ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ದಂಧೆ ನಡೆಸಿದ್ದಾರೆ. ಸ್ಥಳೀಯ ವ್ಯಕ್ತಿ ಚೇತನ್ ಪಾಟೀಲ್ ಅನ್ನೋರನ್ನ ಏಜೆಂಟ್ ಮಾಡಿಕೊಂಡ ಈ ಗ್ಯಾಂಗ್ ಅವಳಿ ನಗರದ ಪ್ರಸಿದ್ಧ ಉದ್ಯಮಿಗಳನ್ನ ಹೈಫೈ ಹೋಟೆಲ್ಗೆ ಕರೆಸಿ ಗ್ರ್ಯಾಂಡ್ ಸೆಮಿನಾರ್ ಮಾಡಿತ್ತು. ಅಲ್ಲದೆ ಅಮಿತಾಭ್ ಬಚ್ಚನ್, ರತನ್ ಟಾಟಾ ಅವರೇ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟಿ ಕೋಟಿ ಗಳಿಸಿದ್ದಾರೆ ಅಂತ ಬ್ರೈನ್ ವಾಶ್ ಮಾಡ್ತಾ ಇದ್ರಂತೆ. ಅದನ್ನ ನಂಬಿದ ಈ ಉದ್ಯಮಿ ಚೇತನ್ ಮೂಲಕ 45 ಲಕ್ಷ ಕೊಟ್ಟು ಬಿಟ್ಕಾಯಿನ್ ಖರೀದಿ ಮಾಡಿದ್ದ. ಆದರೆ ಇತ್ತ ಕಾಯಿನ್ ಇಲ್ಲದೆ, ತಮ್ಮ ಹಣವೂ ಇಲ್ಲದೆ ಸದ್ಯ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂತಾಗಿದೆ. ಇನ್ನು 2017 ಸೆಮಿನಾರ್ನಲ್ಲಿ ಭಾಗವಹಿಸಿ 45 ಲಕ್ಷ ಹಾಕಿದ್ದ ಈ ಉದ್ಯಮಿ ಸದ್ಯ ದೂರು ನೀಡಿದ್ದಾರೆ. ಅಲ್ಲದೆ ಹುಬ್ಬಳ್ಳಿಯಲ್ಲಿ 10 ಕೋಟಿಗೂ ಅಧಿಕ ಹಣ ಪಂಗನಾಮ ಹಾಕಿದ್ದಾರೆ. ಸದ್ಯ ನಾನೊಬ್ಬ ದೂರು ನೀಡಿದ್ದೇನೆ. ನನ್ನ ತರಹ 40-50 ಜನ ಇದ್ದಾರೆ, ಅವರೆಲ್ಲ ದೂರು ನೀಡಬಹುದು. ಅವರಿಗೂ ಇದೇ ರೀತಿ ಮೋಸ ಆಗಿದೆ ಎಂದಿದ್ದಾರೆ. ನಾವು ಖರೀದಿ ಮಾಡುವಾಗ ಬಿಟ್ಕಾಯಿನ್ ಬೆಲೆ 1 ಲಕ್ಷ ರೂಪಾಯಿ ಇತ್ತು. ಈಗ ಅದು ಬಿಟ್ಕಾಯಿನ್ ಖರೀದಿ ಮಾಡುವಾಗ ಅವರು ನಮ್ಗೆ ಸೆಮಿನಾರ್ದೊಳಗೆ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಹೇಳಿದ್ರು. ರತನ್ ಟಾಟಾ, ಅಮಿತಾಭ್ ಬಚ್ಚನ್ ಅವರೆಲ್ಲ 30,000 ರೂಪಾಯಿ ಇದ್ದಾಗ ತೊಗೊಂಡು, ಈಗ ಅದು ಬಿಟ್ಕಾಯಿನ್ ರೇಟ್ 15 ಲಕ್ಷ ರೂಪಾಯಿ ಮಟ್ಟ ಆಗಿತ್ತು ರೀ. ಅದು 30,000 ರೂಪಾಯಿ ತೊಗೊಂಡಿದ್ದು ಅವಾಗ ಸೇಲ್ ಮಾಡಿ ಭಯಂಕರ ರೊಕ್ಕ ಮಾಡ್ಕೊಂಡ್ರು ಅವರು. ಬಿಟ್ಕಾಯಿನ್ ಏನೈತಲ್ಲ, ಚಲೋನೈತೆ ರೀ ಅದು. ಆದರೆ ಇವ್ರು ನಮ್ಮ ಕಡೆಯಿಂದ ಅಮೌಂಟ್ ತೊಗೊಂಡು ತನ್ನ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಅಕಸ್ಮಾತ್ ಅದು ಬಿಟ್ಕಾಯಿನ್ ಅಂದರೆ ಹೆಂಗ್ರಿ, ಎನಿ ಟೈಮ್ ಬೈ ಮಾಡ್ಬೋದು, ಎನಿ ಟೈಮ್ ಸೆಲ್ ಮಾಡ್ಬೋದು. ಆಮೇಲೆ ಅದು ಮೊದಲು ನಮ್ಮ ಇಂಡಿಯಾದೊಳಗೆ ಲೀಗಲ್ ಇದ್ದಿಲ್ಲ, ಅದು ಆಲ್ ವರ್ಲ್ಡ್ ವೈಸ್ ನಡೀತೈತಿ. ಈಗ ಲೀಗಲ್ ವೈಸ್ ಆಗೈತಿ. ಈಗ ನಮ್ಮದು ಏನಾರು ಮಾಡಿ ನಮ್ಮದು ಇದನ್ನು ಕೊಡಸ್ರಿಪ್ಪ, ನಾವು ಹಾಕಿದ್ದ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಂತ ನಮಗಿದನ್ನು ಮೋಸ ಆಗೈತೆ ಅನ್ನೋದು ಕನ್ಫರ್ಮ್. ಇವ್ರಿಗೆ ಬೆನ್ನು ಹತ್ತಿ ಇವ್ರಲ್ಲಿಂದ ಏನೂ ಬರಲಿಲ್ಲ ಅಂದ ಕೂಡಲೇ ನಮಗೆ ಮೋಸ. ಇವರೆಲ್ಲರೂ ಕೂಡಿಕೊಂಡು ಅಮಿತ್ ಭಾರದ್ವಾಜ್ ಆ್ಯಂಡ್ ಕಂಪನಿ, ಆಮೇಲೆ ನಮ್ಮ ಎಲ್ಲಿದ್ದವ ಚೇತನ್ ಪಾಟೀಲ್, ಆಮೇಲೆ ಮತ್ತೊಬ್ಬ ಅಮಿತ್ ಬೀರ್, ಇವರೆಲ್ಲ ಕೂಡಿ ನಮಗೆ ಮೋಸ ಮಾಡ್ಯಾರ ಅನ್ನೋದು ಕನ್ಫರ್ಮ್ ಆದ ಕೂಡಲೇ ಟೋಟಲ್ ನಮ್ದು 15 ಲಕ್ಷ, ಪ್ರತಿಯೊಬ್ಬರದ್ದು 15 ಲಕ್ಷ, ಒಟ್ಟು ನಮ್ಮ ಮನೆಯವ್ರದ್ದು 15 ಲಕ್ಷ, ನಮ್ಮ ಮಗಂದು 15 ಲಕ್ಷ, ಮತ್ತು ಇಷ್ಟಲ್ದ ಮತ್ತೆ ಇಲ್ಲಿ ಹುಬ್ಳ್ಯಾಗ ಸಾಧಾರಣ ಒಂದು 10 ಕೋಟಿ ರೂಪಾಯಿಗಿಂತ ಜಾಸ್ತಿ ವ್ಯವಹಾರ ಆಗಿರ್ಬೇಕು ರೀ ಇನ್ವೆಸ್ಟ್ಮೆಂಟ್ ಮಾಡಿದವರು. ಈ ಬಿಟ್ಕಾಯಿನ್ ಅಂದರೆ ಏನು ಅಂತೀರಾ? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡಿಜಿಟಲ್ ಕರೆನ್ಸಿ, ಒಂದು ರೀತಿ ಗೋಲ್ಡ್ ಕಾಯಿನ್ ಇದ್ದ ಹಾಗೆ. ಮಾರ್ಕೆಟ್ನಲ್ಲಿ ಅದಕ್ಕೆ ಎಷ್ಟು ಬೆಲೆ ಇದೆಯೋ ಅಲ್ಲಿಯೇ ಸೇಲ್ ಮಾಡಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತಂತೆ. ಅದೇ ರೀತಿ ಈ ಬಿಟ್ಕಾಯಿನ್ ದಂಧೆ ಕೂಡ ನಡೆಯುತ್ತೆ. ಒಂದು ರೀತಿಯಲ್ಲಿ ಮಾಯದ ಮೋಸ ಜಾಲ ಅಂತಲೇ ಹೇಳಬಹುದು.
ಸದ್ಯ ಕಳೆದ ಡಿಸೆಂಬರ್ನಲ್ಲಿ ಆಂಧ್ರ ಮೂಲದ ವ್ಯಕ್ತಿ ಇದೇ ಬಿಟ್ಕಾಯಿನ್ ಸಂಬಂಧವೇ ಹುಬ್ಬಳ್ಳಿಯ ಲಾಡ್ಜ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದ. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆ ಘಟನೆ ಮಾಸೋ ಮುನ್ನವೇ ಪೊಲೀಸರಿಗೆ ಮತ್ತೊಂದು ದೊಡ್ಡ ಮಟ್ಟದ ದಂಧೆ ಬಯಲಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಕಮರಿಪೇಟೆ ಪೊಲೀಸರು ಹುಬ್ಬಳ್ಳಿಯ ಏಜೆಂಟ್ ಚೇತನ್ ಪಾಟೀಲ್ ಬೆನ್ನುಬಿದ್ದಿದ್ದಾರೆ. ಈ ತಿಂಗಳ ನಮ್ಮ ಕಮರಿಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಚೀಟಿಂಗ್ ಕೇಸ್ ರಿಪೋರ್ಟ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಫಿರ್ಯಾದಿಯಾರು ಅವರು 2017 ಅವರು ಅಲ್ಲಿ ಲೋಕಲ್ ಅವ್ರಿಗೆ ಪರಿಚಯ ಮುಖಾಂತರ 4-5 ಜನ ಬೇರೆ ದೆಲ್ಲಿ ಅವರು ಅವ್ರ ಜೊತೆಗೆ ಪರಿಚಯ ಆಗಿ ಆ 4 ಜನ ವೇರಿಯಬಲ್ ಟೆಕ್ PT ಲಿಮಿಟೆಡ್ ಅಂತ ಒಂದು ಕಂಪನಿ ನಡೆಸ್ತಾಯಿದ್ರು. ಅದರಲ್ಲಿ ಅವ್ರು ಹೇಳಿದ್ರು ನಾವು ಬಿಟ್ಕಾಯಿನಲ್ಲಿ ವ್ಯವಹಾರ ಮಾಡ್ತಾಯಿದ್ದೀವಿ, ಅದರಲ್ಲಿ ತುಂಬ ಜಾಸ್ತಿ ಲಾಭ ಬರ್ತದೆ, ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಕೂಡ ತುಂಬ ಲಾಭ ಬರ್ಬೋದು. ತದನಂತರ ಅವ್ರಿಗೆ ನಂಬಿಕೊಂಡು ಇವರು ಕಂಪ್ಲೇಂಟ್ ಪ್ರಕಾರ ಅವರು 3 ಜನ ಸೇರಿ ಒಂದು 15 ಲಕ್ಷ ಒಟ್ಟು 45 ಲಕ್ಷ ಅದರಲ್ಲಿ ಹಣ ದುಡ್ಡು ಇನ್ವೆಸ್ಟ್ ಮಾಡಿದರು. ತದನಂತರ ಅವ್ರು ಹೇಳಿದ್ರು ನಿಮಗೆ ಬಿಟ್ಕಾಯಿನ್ ಸಿಗ್ತದೆ, ಬಟ್ ಆ ಥರ ಅವರು ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2017 ನಂತರ ನಾವು 45 ಲಕ್ಷ ಇನ್ವೆಸ್ಟ್ ಮಾಡಿದ ನಂತರ ಕೂಡ ಈ ತನಕ ಅವ್ರಿಗೆ ಯಾವ ಥರದ್ದು ಪ್ರಾಫಿಟ್ ಆಗಲಿ ಯಾವ ಥರದ್ದು ಬಿಟ್ಕಾಯಿನ್ ಬಗ್ಗೆ ಏನು ನಂಬರ್ ಕೊಟ್ಟಿದ್ದಾರೆ, ಬಟ್ ಬೇರೆ ಡೀಟೇಲ್ಸ್ ಸಿಕ್ಕಿಲ್ಲ. ಈ ಥರ ನಮಗೆ ಮೋಸ ಮಾಡಿದೆ ಅನ್ನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಅವ್ರ ಕಂಪ್ಲೇಂಟ್ ಏನು ಕೊಟ್ಟ ಆಧಾರ ಮೇಲೆ ನಾವು ಫರ್ದರ್ ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಬಳಿಕವಷ್ಟೇ ಎಷ್ಟು ಜನ ಇಲ್ಲಿ ಹಣ ಕಳೆದುಕೊಂಡಿದ್ದಾರೆ ಅನ್ನೋದು ಬಯಲಾಗುತ್ತೆ. ಅಲ್ಲದೆ ದೆಹಲಿ ಮೂಲದ ಅಮಿತ್ ಮೇಲೆ ಈಗಾಗಲೇ ದೇಶದ ನಾನಾ ಕಡೆಗಳಲ್ಲಿ ಸಾಕಷ್ಟು ಪ್ರಕರಣ ದಾಖಲಾಗಿವೆ. ಅಲ್ಲದೆ ಅರೆಸ್ಟ್ ಕೂಡ ಆಗಿದ್ದಾನೆ. ಆದರೆ ಜನ ಮತ್ತೆ ಮತ್ತೆ ಮೋಸ ಹೋಗ್ತಾ ಇರೋದು ನಿಜಕ್ಕೂ ದುರ್ದೈವದ ಸಂಗತಿ. ರಾಜು ಮುದ್ಗಲ್, ಎಕ್ಸ್ಪ್ರೆಸ್ ಟಿವಿ, ಹುಬ್ಬಳ್ಳಿ. ಜಲ್ಲಿಕಟ್ಟು ಕ್ರೀಡೆ ಎಷ್ಟು ಮನೋರಂಜನೆಯೋ ಅಷ್ಟೇ ಡೇಂಜರಸ್ ಕೂಡ ಹೌದು. ಜಲ್ಲಿಕಟ್ಟು ಕ್ರೀಡೆ ನೋಡಲು ಬಂದ ಯುವಕನೊಬ್ಬನಿಗೆ ಎತ್ತು ನೇರವಾಗಿ ಬಂದು ಗುದ್ದಿದ್ದು ಯುವಕ ಸಾವನ್ನಪ್ಪಿರುವಂತಹ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ತಮಿಳುನಾಡಿನ ಕೃಷ್ಣಗಿರಿಯ ಹಳೇಪೇಟೆ ಸಮೀಪದಲ್ಲಿ ಸೋಮವಾರದಂದು ಜಲ್ಲಿಕಟ್ಟು ಕ್ರೀಡೆ ನಡೆಸಲಾಗ್ತಾ ಇತ್ತು. ಕ್ರೀಡೆಯಲ್ಲಿ 100 ಎತ್ತುಗಳು ಭಾಗಿಯಾಗಿದ್ವು. ಸುತ್ತಮುತ್ತಲ ಯುವಕರು ನಿಂತ್ಕೊಂಡು ಜಲ್ಲಿಕಟ್ಟನ್ನ ವೀಕ್ಷಿಸ್ತಾ ಇದ್ರು. ಆ ವೇಳೆ ರಭಸದಿಂದ ಬಂದ ಗೂಳಿಯೊಂದು ಯುವಕನಿಗೆ ಗುದ್ದಿ ಮುಂದೆ ಸಾಗಿದೆ. ಗೂಳಿಯ ಅಡಿಯಾದ ಯುವಕ ಅಲ್ಲೇ ಅಸ್ವಸ್ಥನಾಗಿ ಬಿದ್ದಿದ್ದಾನೆ. ಗಾಯಾಳುವನ್ನ ತಕ್ಷಣ ಕೃಷ್ಣಗಿರಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ಆತ ಸಾವನ್ನಪ್ಪಿದ್ದಾನೆ. ಮೃತನು ಅವನಾಪೆಟ್ಟಿ ಗ್ರಾಮದ ನಿವಾಸಿ ಶಕ್ತಿ ಎಂದು ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಕೃಷ್ಣಗಿರಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದು ಹೆಚ್ಚಿನ ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಇದೇವರೆಗಿನ ಅಪ್ಡೇಟ್ಸ್, ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್ಪ್ರೆಸ್ ಟಿವಿ.